ಎಲೆಕ್ಷನ್ ಅನ್ನೋ ವಿಷಯಕ್ಕೆ ಬಂದಾಗ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಬೇಕಾಗತ್ತೆ. ಈಗ ಪ್ರತಾಪ್ ಸಿಂಹ ಅವರು ಜೊತೆಗೆ ನಿಂತಿದ್ದೀನಿ ಅಂತ ಹೇಳಿದ್ದಾರೆ ಪ್ರೆಸ್ ಮೀಟ್ನಲ್ಲೂ, ಅವರು ಮಾತನಾಡಿದ್ದಾರೆ. ತಣ್ಣಗಾಗಿದ್ದಾರಾ, ಸಮಾಧಾನ ಆಗಿದ್ದಾರಾ, ನೀವು ಅವ್ರ ಜೊತೆ ಮಾತಾಡಿದ್ದೀರಾ? ಲೆಕ್ಕದಲ್ಲಿ ಅವ್ರಿಗೆ ನನಗೆ ನೇರವಾಗಿ ಏನು ಹೇಳ್ತಾರೆ ಅದೇ ನನ್ನ ಲೆಕ್ಕದಲ್ಲ ನಾನು ಇಟ್ಕೊಳ್ಳೋದು. ನಮಗೆ ಸೂಚನೆ ಬಂದಿದ್ದ ತಕ್ಷಣವೇ ನಾನೇ ಅಭ್ಯರ್ಥಿ ಅಂತ ಅವರು ಆ ಕ್ಷಣಕ್ಕೇ ಅವರು ನಮಗೆ ಕರೆ ಮಾಡಿ ನಮ್ಮ ಎಲ್ಲ ರೀತಿಯ ಸಹಕಾರ ಇದೆ ಅಂತ ಹೇಳಿದ್ರು. ನನಗೆ ವಿಶ್ವಾಸ ಇದೆ ಅವ್ರು ಮಾಡ್ತಾರೆ. ಬಿಜೆಪಿಯಿಂದ ಅಪ್ರೋಚ್ ಮಾಡಿದ್ಯಾರ ಅಥವಾ ನೀವೇ ನಿಮ್ಮ ಇಷ್ಟ ವ್ಯಕ್ತಪಡಿಸ್ಕೊಂಡಿದ್ರ ಅಥವಾ ಬಿಜೆಪಿಯಿಂದ ಇಷ್ಟ ವ್ಯಕ್ತಪಡಿಸಿ ಮತ್ತು ಅಲ್ಲಿಂದ ಕೂಡ ಒಂದು ಪ್ರೋಸೆಸ್ ಇದೆ. ಕಾಂಗ್ರೆಸ್ ನಿಮ್ಮನ್ನು ಯಾವತ್ತೂ ಕಾಂಟ್ಯಾಕ್ಟ್ ಮಾಡಲಿಲ್ವಾ? ಅಂದರೆ ನಮ್ಮ ಪಕ್ಷದಿಂದಾನೇ ಬನ್ನಿ, ನಾವೇ ಟಿಕೆಟ್ ಕೊಡ್ತೀವಿ ಅಂತ ನಿಮ್ಮ ಹೆಸರು ಬಿಜೆಪಿಯಿಂದ ಕೇಳಿ ಬರ್ತಾ ಇರುವಾಗ? ಅದಂಥದ್ದೇನು ಇಲ್ಲ, ನಾವು ಎಲ್ಲ ಪಕ್ಷದ ಜೊತೆಗೇನು ಸಂಪರ್ಕ ಇದೆಯೋ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿರೋದು ಅರಮನೆ ವತಿಯಿಂದ ಅದು ನಡೀತಾ ಇರುತ್ತೆ ಸದಾಕಾಲ. ನಾನು ಇದು ನಮ್ಮ ಬಿಜೆಪಿ ಪಕ್ಷ ಯಾಕೆ ಆಯ್ಕೆ ಮಾಡಿದೆ ಅಂದರೆ ಇದು ನನ್ನ ಸಿದ್ಧಾಂತಕ್ಕೆ, ನನ್ನ ನಂಬಿಕೆಗೆ, ನನ್ನ ಒಂದು ಯಾವ ದೃಷ್ಟಿ ಇದೆ ಈ ದೇಶದ ಅಭಿವೃದ್ಧಿಗಾಗಿ, ಅದರಲ್ಲಿ ಒಂದು ಹೊಂದಾಣಿಕೆ ಇದೆ. ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಹಠಕ್ಕೆ ಬಿದ್ದಿದೆ, ಯಾಕೆಂದರೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಇದು, ಸಿದ್ದರಾಮಯ್ಯ ಅವರ ಹುಟ್ಟೂರು, ಅಲ್ಲಿ ಗೆದ್ದುಕೋಬೇಕು ಅಂತ ಟಫ್ ಫೈಟ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಇದನ್ನು ಹೆಂಗೆ ನೋಡ್ತೀರಿ? ನನ್ನ ಅವ್ರು ಯಾವುದೇ ಅಭಿವೃದ್ಧಿ ಅವರು ಆಯ್ಕೆ ಮಾಡಿದ್ರು ಕೂಡ ಅವ್ರನ್ನ ಸ್ವಾಗತಿಸ್ತೇವೆ. ಚುನಾವಣೆ ಅಲ್ಲಿ ಗೆದ್ದು ಬಂದಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನಾವು ನಮ್ಮ ಕೆಲಸ ಮಾಡ್ಕೋತೀವಿ, ಅವರು ತಮ್ಮ ಅಭ್ಯರ್ಥಿಯನ್ನು ಯಾವಾಗ ಆಯ್ಕೆ ಮಾಡ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ ಮತ್ತು ತಮ್ಮ ತಮ್ಮ ಸಾಮರ್ಥ್ಯ ಮೇಲೆ ನಾವು ಈ ಚುನಾವಣೆಯನ್ನು ಗೆಲ್ತೀವಿ. ರಾಜರಾಗಿ ಅಥವಾ ರಾಜಮನೆತನದ ಪ್ರತಿನಿಧಿಯಾಗಿ ನಿಮ್ಮನ್ನು ನೋಡೋದು ಬೇರೆ ಅಥವಾ ಯಾವುದೇ ವ್ಯಕ್ತಿಯನ್ನು ನೋಡೋದು ಬೇರೆ, ಆದರೆ ರಾಜಕೀಯ ಅಂತ ಬಂದಾಗ ಜನರ ನಿರೀಕ್ಷೆ ತುಂಬ ದೊಡ್ಡದಾಗ್ಬಿಡುತ್ತೆ. ಸೊ ಮುಂದಿನ ಭವಿಷ್ಯ ಸ್ವಲ್ಪ ಟಫ್ ಇರುತ್ತೆ ಅಂತ ಅನ್ನಿಸ್ತಾ ಇದೆಯಾ, ಯಾಕೆಂದರೆ ನಿರೀಕ್ಷೆಗಳು ಬೆಟ್ಟದಷ್ಟಿರುತ್ತೆ? ನಂಗೆ ಗೊತ್ತಿದೆ, ಇದು ನನ್ನ ತತ್ವ ಇರೋದು ನಮ್ಮ ಐ ಮೀನ್ ನನ್ನ ತತ್ವ ಅಲ್ಲ, ಇದು ಕರ್ನಾಟಕದ ತತ್ವ ಅಂತ ಹೇಳ್ಬೋದು. ಯಾತಕ್ಕಂದರೆ ಈ ನೆಲದಲ್ಲೇ ಹುಟ್ಟಿರುವ ಬೋಧನೆ ಕಾಯಕವೇ ಕೈಲಾಸ ಅಂತ, ವರ್ಕ್ ಈಸ್ ವರ್ಷಿಪ್ ಅಂತ, ಆ ಬೋಧನೆಗಳನ್ನು ನಾವೆಲ್ಲರೂ ಒಂದು ಚಿಕ್ಕ ವಯಸ್ಸಿಂದಾನೇ ಕೇಳಿ ಬಂದಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು ಮುಂದುವರಿತೀವಿ. ಬಿಜೆಪಿಯ ಐಡಿಯಾಲಜಿ ಹಿಂದೂಯಿಸಮ್ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ, ಆ್ಯಂಡ್ ಕೆಲವೊಂದು ಸಲ ಅದು ಆ್ಯಂಟಿ ಮುಸ್ಲಿಮ್ ಅಂತಲೂ ಪ್ರೊಜೆಕ್ಟ್ ಆಗುತ್ತೆ, ಆ್ಯಂಡ್ ಅಫ್ಕೋರ್ಸ್ ಕೆಲವೊಂದು ಘಟನೆಗಳು ಅದಕ್ಕೆ ಸಾಕ್ಷಿಯಾಗುತ್ತವೆ. ಮೈಸೂರಿನ ಮಹಾರಾಜರ ಇಡೀ ಇತಿಹಾಸ ನೋಡೋದಂದರೆ ಒಂದು ಭಾವೈಕ್ಯತೆಯನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಜೊತೆಗೆ ನೀವೀಗ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದೀರಾ, ಬಿಜೆಪಿಯ ಐಡಿಯಾಲಜಿ ಮತ್ತು ನಿಮ್ಮ ಪರಂಪರೆ ಹೆಂಗೆ ತೊಗೊಂಡು ಹೋಗ್ತೀರಾ, ಎರಡನ್ನು ಬ್ಯಾಲೆನ್ಸ್ ಹೆಂಗೆ ಮಾಡ್ತೀರಿ ನೀವು? ಇನ್ನು ಅರಮನೆಗೆ ಅದೇನು ಹೊಸದಲ್ಲ, ನಮ್ಮ ತಾತನವರು VHPನ ಫೌಂಡಿಂಗ್ ಪ್ರೆಸಿಡೆಂಟ್ ಆಗಿದ್ದರು. ಕೆಲವು ತತ್ವಗಳನ್ನು ಮತ್ತು ಯಾವ ರೀತಿಯ ಆ ಸಂಸ್ಥೆಯನ್ನು ಮುಂದುವರಿಬೇಕು ಕೂಡ ಅವರು ಕೂಡ ಅಂದಿನ ಕಾಲದಲ್ಲಿ ನಿರ್ಧಾರ ಮಾಡಿದರು. ಸಂಘ ಪರಿವಾರಕ್ಕೆ ನಮ್ಮದೇನು ಹೊಸ ಅನುಭವ ಅಲ್ಲ ಇದು, ಮತ್ತು RSS ಅನೇಕ ಸಂಘ ಪರಿವಾರದ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗಿಯಾಗಿದ್ದೀನಿ. ಆ ಸಿದ್ಧಾಂತ ಭಾಳ ಶ್ರೇಷ್ಠವಾದದ್ದು, ಆದರೆ ಭಾಳಷ್ಟು ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡ್ಬೋದು. ಬಟ್ ಭಾಳ ಒಂದು ಸರಳವಾಗಿ ಹೇಳೋಂಗಿದ್ದರೆ, ವಿವೇಕಾನಂದರು ತಮ್ಮ ಬೋಟ್ ಮೇಲೆ ಪ್ರವಾಸಕ್ಕೆ ಹೋಗುವಾಗ ಒಬ್ಬ ಅಲ್ಲಿ ಮಿಷನರಿ ಇದ್ದ, ಅವನು ಸದಾ ಒಂದು ಅವಮಾನ ಮಾಡ್ತಾ ಹೋದ. ಈ ಟಾಲರೇಟೆಡ್ ಇಟ್ ಫಾರ್ ಅ ವೈಲ್, ಬಟ್ ಇವೆನ್ಚುಲಿ ಈ ಕಾಟಿಂಗ್ ಬೈ ದ ಕಾಲರ್ ಅವ್ನು ಹೇಳ್ದೆ ಇಲ್ಲಿ ಇದು ನಿಲ್ಲಿಸದೆ ಇದ್ದರೆ ನಾನು ಐ ಥ್ರೋ ಯು ಓವರ್ ಬೋರ್ಡ್ ಅಂತ. ಸೊ ಅದೇ ಅಷ್ಟದೇ ಇರೋದು ಹಿಂದುತ್ವ ಅಂತ. ಇಫ್ ಯು ವಾಂಟ್ ಟು ಸಮಿಟ್ ಅಪ್ ಇನ್ ಒನ್ ಥಿಂಗ್, ನಾವೆಲ್ಲನೂ ತೊದಗಿಸ್ತೀವಿ, ಎಲ್ಲನೂ ಜೊತೆಗೆ ಒಂದು ಸಮಾನ ಒಂದು ಅರ್ಥದಲ್ಲಿ ನೋಡ್ತೀವಿ, ಸಮಾನ ದೃಷ್ಟಿಕೋನದಲ್ಲಿ ನೋಡ್ತೀವಿ. ಎಲ್ಲರನ್ನೂ ನಾವು ಒದಗಿಸಿ ಒಂದು ದೇಶ ಭಾರತದ ಪ್ರತಿನಿಧಿ ಅಥವಾ ಈ ಮೈಸೂರು ಕೊಡಗುವಿನ ಪ್ರತಿನಿಧಿ ಆದರೆ ವಿ ವಿಲ್ ಬಿ ಎ ರೆಪ್ರೆಸೆಂಟೇಟಿವ್ ಫಾರ್ ಆಲ್ ಅಂತ ನನ್ನ ಆಸೆ, ಮತ್ತು ಅದೇ ರೀತಿ ನನ್ನ ಕೆಲಸವನ್ನು ಮಾಡ್ತೀನಿ. ಕಾಂಗ್ರೆಸ್ನಿಂದ ಪ್ರತಿಕ್ರಿಯೆಗಳು ಬಂದಾಗ CM ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರು, ಅವರು ಮಹಾರಾಜರಲ್ಲ, ಅವರು ಅಭ್ಯರ್ಥಿ ಅಷ್ಟೇ BJPಯಿಂದ ಅಂತ. ಹೌ ಯು ಟೇಕ್ ದಿಸ್? ನಾವೇ ಹೇಳಿದ್ದೀವಲ್ಲ ಅವ್ರಿಗಿಂತ ಮುಂಚೆ. BJPಯಲ್ಲಿರೋ ಒಂದು ಅತಿದೊಡ್ಡ ಸಮಸ್ಯೆ, ಸ್ಪೆಷಲಿ ಇನ್ ಕರ್ನಾಟಕ, ಇಲ್ಲಿ ನಾಯಕರು ನಾಯಕರ ಮಧ್ಯೆ ತುಂಬ ಫೈಟ್ ಇರುತ್ತೆ. ನೀವು ವಿಧಾನಸಭಾ ಎಲೆಕ್ಷನ್ ನೋಡಿದ್ರಿ ಅಂದರೆ ಎಲ್ಲರಿಗೂ ಅನಿಸಿತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ದೊಡ್ಡ ಫೈಟ್ ಆಗುತ್ತೆ, ಒಳ ಜಗಳ ಆಗತ್ತೆ ಅಂತ. ಬಟ್ ಅವರ ಯೂನಿಟಿ ಅವರನ್ನು ಅಧಿಕಾರಕ್ಕೆ ತಂತು. BJPಯಲ್ಲಿ ಒಳ ಜಗಳ ಸ್ಯಾಬಟಾಜ್ಗಳು ತುಂಬ ಭಾರಿಯಾದವು, 66 ಕ್ಷೇತ್ರಗಳಿಗೆ ಬಿದ್ದರು. ಆ್ಯಂಡ್ ಲೋಕಸಭೆಯಲ್ಲಿ ಹಂಗಿದ್ದೊಂದು ಆಗಲ್ವೇನೋ, ಯಾಕಂದರೆ ಮೋದಿ ಫ್ಯಾಕ್ಟರ್ ಇದೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ಅಲ್ಲೂ ಕೂಡ ಈಗ ಒಳ ಜಗಳ ನಡೀತಾ ಇದೆ. ಆ್ಯಂಡ್ ಪ್ರತಾಪ್ ಸಿಂಹ ಅವರ ವಿಷಯಕ್ಕೆ ಬರೋದಾದರೆ, ಸುತ್ತಮುತ್ತಲಿನ ಎಲ್ಲ ಸ್ಥಳೀಯ ನಾಯಕರ ಜೊತೆ ಅವರಿಗೊಂದು ಜಿದ್ದಾಜಿದ್ದಿ ಇತ್ತು. ಯದುವೀರ್ ಅವರು ಅವರೆಲ್ಲರನ್ನ ಮೈಸೂರು ಭಾಗದಲ್ಲಿರೋ ಎಲ್ಲ ನಾಯಕರನ್ನ ಒಟ್ಟಿಗೆ ತೊಗೊಂಡು ಹೋಗ್ತಾರಾ? ನನಗೆ ಪಕ್ಷದ ಒಳಗೆ ಏನು ನಡೀತಾ ಇದೆ ಇದು ಬರೀ 5 ದಿನ ಆಗಿದೆ ಸೇರಿ. ಸೊ ನನಗೇನು ಒಳಗೆ ಆಗ್ತಾ ಇದೆಯೋ ಏನು ಆಗ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ನಾನು ಇದು ಹೊಸ ಆಗಿದೆ, ಬಟ್ ನಾನು ಹೊಸದಾಗಿ ಬಂದಿರೋ ಅಭ್ಯರ್ಥಿ, ನಾನು ಅದೇ ರೀತಿಯ ಪ್ರೋಸೆಸ್ಸಲ್ಲಿ ಸಾಮಾನ್ಯ ಒಂದು ಹೊಸ ಅಭ್ಯರ್ಥಿ ಹೇಗೆ ಬರ್ತಾನೋ ಅದಕ್ಕೆ ಅಂತ ಕೆಲಸ ಮಾಡ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.